ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಅನ್ಯಾಯ ಆಗಿದೆ. ಇವತ್ತು ಅವರಿಗೆ ಮತ್ತೆ ಮಂಡ್ಯದಿಂದಲೇ ಒಂದು ರಾಜಕಾರಣದಲ್ಲಿ ಮಂಡ್ಯ ಜಿಲ್ಲೆಯ ಜನತೆಯ ಒಂದು ಆಶೀರ್ವಾದ ದೊರಕತಕ್ಕಂಥ ಒಂದು ವಾತಾವರಣ ಇದೆ. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನೇ ನಿಲ್ಲಿಸಬೇಕು ಅಂತಕ್ಕಂಥದ್ದು ಎಲ್ಲರೂ ಸಂಪೂರ್ಣವಾಗಿ ಒಗ್ಗಟ್ಟಿನಿಂದ ಚರ್ಚೆ ಮಾಡಿದ್ರು. ಆದರೆ ನಿಖಿಲ್ ಕುಮಾರಸ್ವಾಮಿ ಒಂದು ಮಾತು ಹೇಳಿದ್ರು, ನೋಡಿ ನಾನು ಮಂಡ್ಯದಲ್ಲಿ ನಿಮ್ಮ ಒಂದು ಆಸೆಗೋಸ್ಕರ ನಿಂತೆ, ಸೋತ ನಂತರ ನಾನು ಜಿಲ್ಲೆಯಲ್ಲಿ ನಿರಂತರವಾದ ಸಂಪರ್ಕವನ್ನು ನಾನು ಇಟ್ಕೊಳ್ಳಲಿಲ್ಲ, ತಪ್ಪು ಮಾಡಿದ್ದೇನೆ. ಮತ್ತೆ ನಾನು ರಾಮನಗರದಲ್ಲಿ ವಿಧಾನಸಭೆ ಚುನಾವಣೆಗೆ ನಿಂತೆ, ಅಲ್ಲೂ ಸಹ ನಾನು ಸೋತಿದ್ದೇನೆ. ಈಗ ಮತ್ತೆ ನಾನು ಮಂಡ್ಯಕ್ಕೆ ಬಂದರೆ ಜನತೆಯ ಒಂದು ಮನಸ್ಸಿನಲ್ಲಿ ನನ್ನ ಬಗ್ಗೆ ಯಾವ ಭಾವನೆ ಮೂಡಬಹುದು? ದಯವಿಟ್ಟು ಕೈ ಮುಗಿಯುತ್ತೇನೆ, ನನ್ನ ಮೇಲೆ ಒತ್ತಡ ಹಾಕಬೇಡಿ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಚರ್ಚೆ ಮಾಡಿದ್ದಾನೆ. ಇದು ಹಾಗೆ ನಿಜವಾದ ಘಟನೆ ನಡೆದಿರತಕ್ಕಂಥದ್ದು. ಇಲ್ಲಿ ನನ್ನ ಒಂದು ನಮ್ಮ ಪಕ್ಷದ ಅಳು ಉಳಿವಿನ ಪ್ರಶ್ನೆ, ಇಲ್ಲಿ ನನ್ನ ವೈಯಕ್ತಿಕವಾದ ಪ್ರಶ್ನೆ ಅಲ್ಲ. ಇಲ್ಲಿ ನನ್ನ ಪಕ್ಷವನ್ನು ದೇವೇಗೌಡರು ಕಟ್ಟಿರ್ತಕ್ಕಂಥ ಈ ರೈತರ ಪಕ್ಷ, ದೇವೇಗೌಡರು ಹೋರಾಟಕ್ಕೆ ಬೆಂಬಲ ಕೊಟ್ಟಿರ್ತಕ್ಕಂಥ ಲಕ್ಷಾಂತರ ರೈತರು ಕಟ್ಟಿರ್ತಕ್ಕಂಥ ಈ ಪಕ್ಷವನ್ನು ಮುಗಿಸ್ಲೇಬೇಕು ಅಂತೇಳಿ ಹೊರಟಿರ್ತಕ್ಕಂಥ ಕಾಂಗ್ರೆಸ್ ನಾಯಕರು, ಇಂಥ ಪರಿಸ್ಥಿತಿಯಲ್ಲಿ ಏನಾದರೂ ಈ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಪಕ್ಷಕ್ಕೆ ಹಿನ್ನಡೆ ಆದರೆ ಈ ಪಕ್ಷ ಸಂಪೂರ್ಣವಾಗಿ ನೆಲ ಕಚ್ಚುತ್ತೆ ಅಂತಕ್ಕಂಥದ್ದು ಆ ಒಂದು ಆತಂಕದಲ್ಲಿ ಅಂತಿಮವಾಗಿ ನನ್ನ ಈ ಒಂದು ಚುನಾವಣೆಯಲ್ಲಿ ನಿಲ್ತಕ್ಕಂಥ ನಿರ್ಧಾರ. ಈ ಜಿಲ್ಲೆಯ ನಮ್ಮ ಕಾರ್ಯಕರ್ತರುಗಳಿಗೆ ಯಾವುದೇ ಕಾರಣಕ್ಕೂ ಹಿನ್ನಡೆ ಆಗಬಾರದು. ನನ್ನ ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ಸಂಕಷ್ಟಕ್ಕೆ ಒಳಗಾಗಬಾರದು. ಈ ಪಕ್ಷವನ್ನು ಲಕ್ಷಾಂತರ ಕಾರ್ಯಕರ್ತರ ಶ್ರಮದಿಂದ ಉಳಿಸಿದ್ದೇವೆ. ಈಗಲೂ ಆ ಕಾರ್ಯಕರ್ತರಿಗೋಸ್ಕರವಾಗಿ ಮಂಡ್ಯ ಜಿಲ್ಲೆಯ ಜನತೆಯ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ತರಲಿಕ್ಕೋಸ್ಕರ ನಾನು ಈ ಚುನಾವಣೆಯಲ್ಲಿ ನಿಲ್ತಕ್ಕಂಥ ಅಂತಿಮವಾಗಿ ತಲೆಬಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ ಹೊರತು ನಾನು ಚುನಾವಣೆ ನಿಲ್ಲಬೇಕು ಅಂತ ಇದ್ದವನಲ್ಲ. ನಾನು ನಿಲ್ಲೇಬೇಕು ಅಂತಲೂ ಇದ್ದಿದ್ರೆ ತುಮಕೂರಿನಲ್ಲೂ ನನ್ನ ಮೇಲೆ ಒತ್ತಡ. ಕಳೆದ ಬಾರಿ ದೇವೇಗೌಡರನ್ನ ಕುತಂತ್ರದಿಂದ ಸೋಲಿಸಿದ್ದೇವೆ. ದೇವೇಗೌಡರಿಗೆ ಆಗಿರ್ತಕ್ಕಂಥ ನೋವನ್ನು ಸರಿಪಡಿಸ್ಲಿಕ್ಕೆ ನೀವು ಬಂದರೆ ಅರ್ಜಿ ಹಾಕೋದ್ರು ನಾವು ಗೆಲ್ಲಿಸ್ಕೋತೀವಿ, ದಯವಿಟ್ಟು ನಿಲ್ಲಿ ಅಂದರು. ಚಿಕ್ಕಬಳ್ಳಾಪುರದಲ್ಲಿ ನೀವೇ ಸಮರ್ಥವಾದ ಅಭ್ಯರ್ಥಿ, ಎಲ್ಲಾ ರೀತಿ ಸರ್ವೆ ಮಾಡಿದ್ದೇವೆ. ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಒಬ್ರು ಗೆಲ್ಲಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ಒತ್ತಡಗಳನ್ನು ಹಾಕಿದ್ರು. ಬೆಂಗಳೂರು ಗ್ರಾಮಾಂತರದಲ್ಲೂ ನಾನು ನಿಲ್ಲಬೇಕು ಅಂತಕ್ಕಂಥ ಒತ್ತಡಗಳು ಬಂತು. ಇದೆಲ್ಲವನ್ನ ನಾನು ಬದಿಗಿಟ್ಟಿದ್ದು, ಅಂತಿಮವಾಗಿ ನಾನು ತೀರ್ಮಾನ ಮಾಡಿದ್ದು, ನನಗೆ ಆ ಜಿಲ್ಲೆಗಳಲ್ಲಿ ಬೇರೆ ವ್ಯಕ್ತಿಗಳನ್ನು ನಿಲ್ಲಿಸಿ ಗೆಲ್ಲಿಸ್ಲಿಕ್ಕೆ ಸಮಸ್ಯೆ ಇಲ್ಲ. ಇವತ್ತು ತುಮಕೂರಿನಲ್ಲಿ ನನ್ನ ಮತ್ತು ನಮ್ಮ ತಂದೆಯವರ ಶ್ರಮ, ಇವತ್ತು ತುಮಕೂರಿನಲ್ಲಿ ಆ ಜಿಲ್ಲೆಯ ಜನತೆ, ಅಲ್ಲಿಯ ಲೋಕಸಭಾ ಸದಸ್ಯರು BJPಯಿಂದ ಏನು ಅಭ್ಯರ್ಥಿ ಮಾಡಿದ್ದೇವೆ, ನಾನು ಕೊರಟಗೆರೆ ಒಂದು ಕ್ಷೇತ್ರವನ್ನು ಬಿಟ್ಟು ಇನ್ನೆಲ್ಲ 7 ಲೋಕಸಭಾ ವಿಧಾನಸಭೆಯ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ಅಲ್ಲಿಯ ಸೋಮಣ್ಣ ಅವರ ಅಭ್ಯರ್ಥಿ ಏನಿದ್ದಾರೆ ಅವ್ರನ್ನ ಗೆಲ್ಲಿಸ್ಲಿಕ್ಕೆ ಸಂಪೂರ್ಣವಾಗಿ ಶ್ರಮ ಹಾಕಿ ಬಂದಿದ್ದೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.